नमस्ते वीक्षकरे, वेलकम टू मै किचन। नानिवत्तु केक् माड्कोंडिद्दीनि, चॉकलेट केक्। तुंबा सिंपल आगि मनेयल्लि माड्कोळ्ळबहुदु। नानु कडायिल्लि माड्कोळ्ता इद्देने। कडायि फस्टिगे बिसि माड्कोळ्ळबेकु, नावु ओंदु 10 निमिष आदरू प्लेट मुच्चिट्टु आमेले केक् टिन् रेडि माडिट्कोळ्ळबेकु। स्वल्प एण्णे हच्चिट्कोंडु अदक्के बटर् पेपर् हाकि रेडि माडिट्कोळ्ळबेकु। बटर् पेपरिगे सह स्वल्प एण्णे हच्चबेकु मेल्गडेयिंद। ओंदु वेळे बटर् पेपर् इल्ल अंद्रे स्वल्प मैदा हूडि स्प्रेड् माड्कोळ्ळि फुल् टिन्निगे। ಈಗ ಅದಕ್ಕೆ ಹಿಟ್ ರೆಡಿ ಮಾಡ್ಕೊಳ್ಳುವ. ನಾನಿಲ್ಲಿ 2 ಕಪ್ಪಿನಷ್ಟು ಮೈದಾ ಹಿಟ್ ತಗೊಂಡಿದ್ದೇನೆ. ಸ್ವಲ್ಪ ಜರಡಿ ಹಿಡ್ಕೊಳ್ಬೇಕು ನಾವು. ಇದಕ್ಕೀಗ ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೇನೆ, 1 ಚಮಚದಷ್ಟು ಬೇಕಿಂಗ್ ಪೌಡರ್ ಸಣ್ಣ ಚಮಚದಲ್ಲಿ. ಮತ್ತು 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಿಂಗ್ ಸೋಡಾ, ನಾವು ಅಡುಗೆಗೆಲ್ಲ ಹಾಕ್ತೇವಲ್ಲ ಅದು ಸೋಡಾ. ಆಮೇಲೆ ಕೊಕ್ಕೋ ಪೌಡರ್ ಹಾಕ್ಕೊಂಡಿದ್ದೇನೆ 1/2 ಗ್ಲಾಸಿನಷ್ಟು. ನಾನು ಯಾವ ಕಪ್ಪಲ್ಲಿ ತಗೊಳ್ಳಿ ಅದೇ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಸಹ. 2 ಕಪ್ಪು ಮೈದಾ ಹಿಟ್ಟಿಗೆ 1/2 ಕಪ್ಪಿನಷ್ಟು ಕೊಕ್ಕೋ ಪೌಡರು. ನೀವು 1 ಗ್ಲಾಸ್ ಮಾಡಿದ್ರೆ 1/2 ಕಪ್ಪಿನಷ್ಟು ಕೊಕ್ಕೋ ಪೌಡರ್ ಸಾಕಾಗ್ತದೆ. ಎಲ್ಲ ಜರಡಿ ಇಟ್ಕೊಳ್ಬೇಕು. ಈಗ ಇದನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತೇನೆ. ನೀವು ಡೈರೆಕ್ಟ್ ಬೌಲಲ್ಲಿ ಸಹ ಇದನ್ನು ಮಾಡ್ಕೊಳ್ಬೋದು. ನಾನು ಪ್ಲೇಟಲ್ಲಿ ಮಾಡಿ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ನಿಮಗೆ ಇದು ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ, ಮತ್ತು ಮನೆಯಲ್ಲಿ ಇದನ್ನು ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ. ಕುಕ್ಕರಲ್ಲಿ ಸಹ ಮಾಡ್ಕೊಳ್ಬೋದು, ವಿಸಿಲ್ ಹಾಕಲಿಕ್ಕಿಲ್ಲ ಅಷ್ಟೇ. ಇದಕ್ಕೀಗ ಸನ್ಫ್ಲವರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೆ ನಾನು, 1/2 ಗ್ಲಾಸ್ ಸನ್ಫ್ಲವರ್ ಎಣ್ಣೆ. 1 ಕಪ್ ತಗೊಂಡರೆ 1/2 ಕಪ್ಪಿನಷ್ಟು ಎಣ್ಣೆ, 2 ಕಪ್ ತಗೊಂಡ್ರೆ 1/2 ಗ್ಲಾಸಿನಷ್ಟು ಎಣ್ಣೆ. ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸಕ್ಕರೆ ಪುಡಿ ಹಾಕ್ಕೊಳ್ತೇನೆ ನಾನು. 1 ಕಪ್ಪಿನಷ್ಟು ನಾನು ಸಕ್ಕರೆ ಪುಡಿ ತೊಗೊಂಡಿದ್ದೇನೆ. ಸಕ್ಕರೆ ನಾವು ನಾರ್ಮಲಿಗೆ ಚಹಾ ಮಾಡ್ತೇವೆ, ಅದೇ ಸಕ್ಕರೆಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಂಡ್ರೆ ಆಯಿತು. 1 ಕಪ್ಪಿಗೆ 1/4 ಕಪ್ಪಿನಷ್ಟು ಸಕ್ಕರೆ ಅಂತೇಳಿ, 2 ಕಪ್ಪಿಗೆ ನಾನು 1/2 ಕಪ್ಪಿನಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೇನೆ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಹಾಲು ಹಾಕ್ಕೊಳ್ತೇನೆ ನಾನಿಲ್ಲಿ. ಹಾಲು ಸಹ 2 ಕಪ್ಪಿನಷ್ಟು ತೊಗೊಂಡಿದ್ದೇನೆ. 1 ಗ್ಲಾಸು ಫಸ್ಟಿಗೆ ಫುಲ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಫಾಸ್ಟಾಗಿ ಸಹ ಮಿಕ್ಸ್ ಮಾಡ್ಕೊಳ್ಬೇಡಿ, ಸ್ವಲ್ಪ ನಿಧಾನ. ಇದಕ್ಕೀಗ ನಾನು 1 ಚಮಚದಷ್ಟು ವಿನೆಗರ್ ಹಾಕ್ಕೊಳ್ತೇನೆ. ಒಂದು ವೇಳೆ ವಿನೆಗರ್ ಇಲ್ಲ ಅಂತ ಹೇಳಿದರೆ ನಿಂಬೆ ಹಣ್ಣಿದು ರಸ ಸಹ ಹಾಕ್ಕೊಳ್ಬೋದು 1 ಚಮಚದಷ್ಟು. ಮತ್ತು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ಒಂದು ವೇಳೆ ವೆನಿಲಾ ಎಸೆನ್ಸ್ ನಿಮ್ಗೆ ಇಷ್ಟ ಇಲ್ಲ ಹೇಳಿದರೆ ಸ್ವಲ್ಪ ಏಲಕ್ಕಿ ಪೌಡರ್ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಒಣ ದ್ರಾಕ್ಷಿ ಸಹ ಹಾಕ್ಕೊಳ್ತಾ ಇದ್ದೇನೆ 1 ಮುಷ್ಟಿಯಷ್ಟು. ನಿಮ್ಮ ಹತ್ರ ಚೋಕೋ ಚಿಪ್ಸ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು. ಒಂದು ಸಲ ಒಣ ದ್ರಾಕ್ಷಿ ಹಾಕಿ ಕೇಕ್ ಮಾಡಿ, ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಚಂದ ಮಿಕ್ಸ್ ಮಾಡ್ಕೊಳ್ಬೇಕೀಗ. ನೋಡಿ ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಉಂಟು ಹಿಟ್ಟು. ನಾವೀಗ ಅದನ್ನು ಈಗ ಬಿಡುವಾಗ ಅದು ರಿಬ್ಬನ್ ಥರ ಬೀಳ್ತದಲ್ಲ, ಅದು ಕರೆಕ್ಟ್ ಆಗಿದೆ ಅಂತೇಳಿ ಹಿಟ್ಟು ನೋಡಿ ಆಗಿದೆ. ಇದನ್ನೀಗ ನಾನು ಟಿನ್ನಲ್ಲಿ ಹಾಕ್ಕೊಳ್ತೇನೆ. ಕಡಾಯಿ ಮಾತ್ರ ತುಂಬ ಬಿಸಿಯಾಗಿರಬೇಕು ಇದನ್ನು ಕೇಕ್ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮೊದಲೇ. ಈ ಥರ ಟ್ಯಾಪ್ ಮಾಡ್ಕೊಳ್ಬೇಕು, ಬಬ್ಬಲ್ಸ್ ಏನಾದರೂ ಇದ್ದರೆ ಹೋಗಲಿ ಅಂತೇಳಿ. ಕಡಾಯಿಲಿ ಇಡುವಾಗ ಸ್ವಲ್ಪ ಜಾಗ್ರತೆ ಇಟ್ಕೊಳ್ಳಿ, ಕೈ ಬಿಸಿ ಆಗ್ತದೆ ಅಂದರೆ ಅದು ಸ್ವಲ್ಪ ತುಂಬ ಬಿಸಿಯಾಗಿರ್ತದಲ್ಲ ಕಡಾಯಿ, ಅದಕ್ಕೋಸ್ಕರ ನಾನು ಕಡಾಯಿಲಿ ಇಟ್ಕೊಳ್ತಾ ಇದ್ದೇನೆ. ಇದು ಇಟ್ಟಾದಮೇಲೆ ಮೀಡಿಯಮ್ಕ್ಕಿಂತ ಲೋ ಫ್ಲೇಮ್ ಮಿಡ್ಲಲ್ಲಿ ಒಂದು 35-45 ನಿಮಿಷ ಆದರೂ ಬೇಕಾಗ್ತದೆ ಬೇಯಲಿಕ್ಕೆ. ನನಗೆ ಒಂದು 45-50 ನಿಮಿಷ ಬೇಕಾಗಿದೆ ನೋಡಿ. ಇದಾಗಿದೆ ಈಗ 35 ನಿಮಿಷ ಆದಮೇಲೆ ನೋಡ್ಕೊಳ್ಬೇಕು, ಈ ಥರ ಚಾಕು ಎಲ್ಲ ಹಾಕಿ ನೋಡ್ಕೊಳ್ಬೇಕು. ಅದಕ್ಕೆ ಹಿಟ್ಟು ಸ್ವಲ್ಪ ತಾಗ್ತಾ ಉಂಟು ಅಂತೇಳಿದರೆ ಪುನಃ 1-5 ನಿಮಿಷ ಬೇಯಿಸ್ಕೊಳ್ಳಿ. ಇದಾಗಿದೆ ಇದೀಗ ನೋಡಿ. ನಾನು 30 ನಿಮಿಷ ಆದಮೇಲೆ ತುಂಬ ಸಲ ನಾನು ಚೆಕ್ ಮಾಡಿದ್ದೇನೆ, ಅದು ಕೂಡಲೇ ನಾವು ಕೆಳಗಡೆ ಇಟ್ಕೊಳ್ಬೇಕು ಟಿನ್ನು. ಅದರ ಮೇಲೆ ಈ ಥರ ಒಂದು ಟವಲ್ ಹಾಕಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಕೇಕನ್ನು ನಾವೊಂದು ಪ್ಲೇಟಲ್ಲಿ ಹಾಕ್ಕೊಳ್ಬೇಕು.
ನೋಡಿ ಚಾಕ್ಲೇಟ್ ಕೇಕ್ ರೆಡಿ ಆಯಿತು. ಇದನ್ನೀಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ಗೊತ್ತಾಗ್ತದಲ್ಲ ಕಟ್ ಮಾಡುವಾಗಲೇ. ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು, ಮಾತ್ರ ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು ಇದಕ್ಕೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ನೋಡಿ ಸ್ಪಾಂಜ್ ಈ ಥರ ಬಂದಿದೆ. ಥ್ಯಾಂಕ್ ಯು.